ಒಬ್ರು ಡೈರೆಕ್ಟರ್ ಆಗಿ ಬರ್ತಾರೆ ಅಂದ್ರೆ ಓ ಹೌದಾ ಅನ್ನೋ ತರನೇ ಹೊಸೊಬ್ರನ್ನ ಎಲ್ಲರೂ ಅದೇ ತರನೇ ನೋಡೋದು. ಯಾವ್ದಾದ್ರು ಡೆಸರ್ಟ್ ಅಲ್ಲಿ ತಗೊಂಡೋಗಿ ಹಿಂಗ್ ಬಿಸಾಡಿದ್ರು ನಾನು ಬದುಕ್ತೀನಿ, ಹಿಂಗಷ್ಟು ಶಕ್ತಿ ಇದೆ. ರಕ್ಷಿತಕ್ಕೆ ಒಂದು ಒಳ್ಳೆ ಮೈಂಡ್ ಸೆಟ್ ಇದೆ, ಸ್ವಲ್ಪ ಚೆನ್ನಾಗಿ ಅಂದ್ರೆ ಎನ್ಕರೇಜ್ ಮಾಡ್ತಾರೆ ಯಾರಿಗೆ ಆದ್ರೂ. ನನಗೆ ಐ ಡೋಂಟ್ ಥಿಂಕ್ ಐ ಆಮ್ ಅ ಗ್ರೇಟ್ ಆಕ್ಟ್ರೆಸ್. ಆಕ್ಚುಲಿ ವಿಕ್ರಾಂತ್ ರೋಣ ಫಸ್ಟ್ ನೋಡಿದಾಗಲೇ ನನಗೆ ಅದೇ ಒಂದು ಲೆವೆಲ್ ಆಫ್ ವಾವ್ ಫೀಲಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಹುಲ್, ಕನ್ನಡ ಫಿಲ್ಮ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ, ಏನಂತ ಕರೆಯೋದು ಅವ್ರಿಗಂತೂ ಗೊತ್ತಾಗ್ತಿಲ್ಲ, ಟಿ ವಿನೇನ ಆ್ಯಂಕರಿಂಗು ಮಾಡ್ತಿದ್ರು, ಈಗ ಆ್ಯಕ್ಟಿಂಗು ಮಾಡಿದ್ದಾರೆ, ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರಿಗೆ ಏನಂತ ಕರಿಬೇಕು ಗೊತ್ತಿಲ್ಲ, ಬನ್ನಿ ಇಂಟ್ರೊಡ್ಯೂಸ್ ಮಾಡೋಣ. ಹಾಯ್ ಶೀತಲ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಏನಂತ ಕರಿತೀರಾ? ಶೀತಲ್ ಅಂತ ಕರೀವಿ. ಇಲ್ಲ, ನಾನು ನನ್ನ ಹಾರ್ಟಿಂದ ಹೇಳ್ತೀನಿ, ನಾನಂತ ಬ್ಲಷಿಂಗ್ ಅಂತ ಕರಿತೀನಿ. ಓಕೆ, ಹೇಗಿದ್ದೀರಾ ಮ್ಯಾಮ್? ಏನ್ ಮ್ಯಾಮ್, ಎಲ್ಲ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕಂತ ಏನು ಮಲ್ಟಿ ಟ್ಯಾಲೆಂಟೆಡ್ ಅಂತ ಬರ್ಕೊಂಡ್ಬಿಟ್ಟಿದ್ದೀರಾ? ಏನೋ ಅವಕಾಶ ಸಿಕ್ತನ್ಸುತ್ತೆ, ಸೊ ಹಂಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ಆ ಥರ ಏನಿಲ್ಲ, ಈ ಎಲ್ಲ ಫೀಲ್ಡ್ ಅನ್ನೋ ಥರ ಏನಿಲ್ಲ. ಇವಾಗ ಸಿವಿಲ್ ಇಂಜಿನಿಯರ್ ಆಗಿಲ್ಲ ನಾನು. ಓಕೆ, ಅಂದ್ರೆ ಬಿಕ್ಕಿದೆಲ್ಲ ಮಾಡಿದ್ದೀರಾ ಅಂತ? ಅಲ್ಲ, ಆ ಥರ ಅಂದ್ರೆ ಅದೇ ಫೀಲ್ಡ್ ಅಲ್ಲೇ ಇದ್ದೀನಿ. ಫಸ್ಟ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೆ, ಇವಾಗ ಸ್ಕ್ರೀನ್ ಹಿಂದೆ ಡೈರೆಕ್ಟ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀನಿ, ಮಾಡಿದ್ದೀನಿ ಡೈರೆಕ್ಷನ್. ಓಕೆ ಮ್ಯಾಮ್, ಆಸ್ ಅ ಡೈರೆಕ್ಟರ್ ಫಸ್ಟ್ ಮೂವಿ ಇದು, ಹೇಗೆ ಎಕ್ಸ್ಪೀರಿಯನ್ಸ್ ಮ್ಯಾಮ್ ನಿಮಗೆ? ಮೊದಲನೇ ಸಲ ಯಾವುದೇ ಪ್ರಯತ್ನ ಮಾಡುವಾಗಲೂ ಕೂಡ ಅದರದ್ದೇ ಆದಂಥ ಪ್ರೋಸು ಕಾನ್ಸ್ ಇದ್ದೇ ಇರುತ್ತೆ. ಸೊ ಬಟ್ ಒಂದು ಒಳ್ಳೆ ಸೆಟಪ್ ಸಿಕ್ತು, ಇವಾಗ ಒಂದು ಟೀಮ್ ಆಗಿರ್ಬೋದು ಅಥವಾ ಸಿನಿಮಾಗೆ ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಲೆವೆಲ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇದೆಲ್ಲದು ಆಲ್ರೌಂಡ್ ಆಗಿ ಎಲ್ಲ ಪಾಸಿಟಿವ್ ಜನಗಳು ಸಿಗೋದು, ಪಾಸಿಟಿವ್ ಟೆಕ್ನಿಷಿಯನ್ ಸಿಗೋದು, ಪಾಸಿಟಿವ್ ಪ್ರೊಡಕ್ಷನ್ ಸಿಗೋದು ತುಂಬ ರೇರ್ಲಿ ಆಗುತ್ತೆ. ಓಕೆ, ನನಗದಾಗಿದೆ, ಮೋಸ್ಟ್ಲಿ ದೇವರ ಆಶೀರ್ವಾದ ಚೆನ್ನಾಗಿದೆ ಅನ್ಸುತ್ತೆ. ಓಕೆ ಮ್ಯಾಮ್, ವಿಂಡೋ ಸೀಟ್ ಮೂವಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಜಾಕ್ ಮಂಜು ಅವರು, ಅವ್ರ ದೊಡ್ಡ ಮೂವಿ ವಿಕ್ರಾಂತ್ ರೋಣ ಮೂವಿ ಬೇರೆ ಬರ್ತಿದೆ, ಅವ್ರಿಗೋಗಿ ನೀವು ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಮ್ಯಾಮ್ ಈ ವಿಂಡೋ ಸೀಟ್ ಅನ್ನೋ ಪ್ರಾಜೆಕ್ಟ್ನ? ಆ್ಯಕ್ಚುಲಿ ಇದು ಫಸ್ಟ್ ಇದು ಸುಮಾರು ವರ್ಷ, ಒಂದು ಎರಡು ಮೂರು ನಾಲ್ಕು ವರ್ಷದ ಹಿಂದಿನ ಕತೆ. ಅವಾಗ ಇನ್ನು ಬಿಗ್ ಬಾಸಿಂದ ಹೊರಗಡೆ ಬಂದಿದ್ದ ಟೈಮು, ನಾನು ವಿಂಡೋ ಸೀಟ್ ಕತೆ ಬರ್ಕೊಂಡಿದ್ದೆ. ಸೊ ಅವಾಗ ಸುದೀಪ್ ಸರ್ ಸ್ವಲ್ಪ ಪರಿಚಯ ಚೆನ್ನಾಗಿತ್ತು. ಸೊ ಹಾಗಾಗಿ ದೊಡ್ಡ ದೊಡ್ಡ ಪ್ರೊಡಕ್ಷನ್ನಲ್ಲೆಲ್ಲ ವಿಚಾರಿಸಿದೆ ಸಿನಿಮಾ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಆಬ್ವಿಯಸ್ಲಿ ಅಷ್ಟು ಈಸಿ ಅಲ್ಲ ಸಿನಿಮಾ, ನಾವು ಅಂದ್ಕೊಂತೀವಿ ಓಕೆ ಸಿನಿಮಾ ಡೈರೆಕ್ಷನ್ ಮಾಡ್ಬಿಡೋಣ ಅಂತ ಹೇಳಿ. ಸೊ ಆನ್ ಸ್ಕ್ರೀನ್ ಬರೋರಿಗೆ ಒಂದು ಐಡಿಯಾ ಇರುತ್ತೆ, ಏನಂದರೆ ನನ್ನ ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ನಾನೇನು ಮಾಡಿದ್ರು ಸಪೋರ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿ. ಬಟ್ ಯೂಶ್ವಲಿ ಅದು ತುಂಬ ಸುಳ್ಳು. ಸೊ ಹಾ, ತುಂಬ ಸುಳ್ಳು. ನಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ನೋಡ್ತಾ ಇರ್ತಾರೆ, ಅಸೆಸ್ ಮಾಡ್ತಾ ಇರ್ತಾರೆ. ಓ ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಏನು ಏನು ತಪ್ಪು ಮಾಡ್ತಾರೆ, ಏನು ಸರಿ ಮಾಡ್ತಾರೆ ಅಂತ ನೋಡ್ತಾ ಇರ್ತಾರೆ. ಓಕೆ, ಸೊ ಯಾವಾಗ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ನ ವ್ಯಕ್ತಪಡಿಸಿದೆ, ಅಥವಾ ಯಾಕಂದರೆ ಸಿನಿಮಾ ಸ್ಟಾರ್ಟ್ ಆಗಿ ಅಲ್ಲಲ್ಲೇ ಅರ್ಧರ್ಧಕ್ಕೆ ನಿಂತ್ಕೊಂಡು ಅಥವಾ ಏನೇನೋ ಪ್ರಾಬ್ಲಮ್ ಆಗೋದು ನನಗೆ ಇಷ್ಟ ಇರಲಿಲ್ಲ. ತುಂಬ ನನ್ನ ಬಳಗದಲ್ಲೇ ಸುಮಾರು ಜನ ಆ ಥರ ಆಗಿರೋರು, ಆಮೇಲೆ ತುಂಬ ಆಸ್ಪೈರ್ ಡೈರೆಕ್ಟರ್ಸ್ ಎಲ್ಲ ಒಂದು ಕತೆ ಮಾಡಿಕೊಂಡು ವರ್ಷಗಟ್ಟಲೆಗಳ ಕಾಲ ಪ್ರೊಡಕ್ಷನ್ಗೆ ಹುಡುಕಿರೋದು, ತುಂಬ ಕಷ್ಟಪಡ್ತಿರೋರಿದ ನಮ್ಮ ಇಂಡಸ್ಟ್ರಿಲಿ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿದ್ದೆ. ಸೊ ಹಾಗಾಗಿ ಒಳ್ಳೆ ಪ್ರೊಡಕ್ಷನ್ಗೆ ಅಪ್ರೋಚ್ ಮಾಡೋಣ ಅಂತ ಒಂದಷ್ಟು ಕಾಂಟ್ಯಾಕ್ಟ್ಸ್ ತ್ರೂ ಒಂದಷ್ಟು ಪ್ರೊಡಕ್ಷನ್ಗಳನ್ನ ಅಪ್ರೋಚ್ ಮಾಡಿದ್ರಿ? ಹಾಂ, ಮಾಡಿದೆ. ಸೊ ಎಲ್ಲೂ ನನಗಂತ ಏನು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿಲ್ಲ. ಯಾಕೆ ಮೇಡಮ್ ಚೆನ್ನಾಗಿ ಮಾಡ್ತಿರಲ್ಲ, ಆ್ಯಂಕರಿಂಗು ಮಾಡ್ಕೊಂಡು ಹೋಗಿ ಅಂತೆಲ್ಲ ಅಂದರು. ನಿಮ್ಗೆ ಅದ್ರಲ್ಲಿ ತೃಪ್ತಿ ಸಿಕ್ಕಿಲ್ಲ? ಅಲ್ಲ, ಆ್ಯಂಕರಿಂಗ್ ಯಾವಾಗಲೂ ತೃಪ್ತಿ ಇದೆ, ಬಟ್ ಇದು ಹೊಸ ಅದು. ಸೊ ಹಂಗಿಲ್ಲ ಅಂದರು. ಸೊ ಅದು ಕರೆಕ್ಟೇ, ಅವ್ರು ಮಾಡ್ತೇವೆ, ಅವ್ರು ಹೇಳ್ತಿರು ನಾನು. ಇವತ್ತು ನಾನೇ ಯಾರಿಗಾದ್ರೂ ಒಬ್ರು ಡೈರೆಕ್ಟರ್ ಆಗಿ ಬರ್ತಾರೆ ಅಂದರೆ ಓ ಹೌದಾ ಅನ್ನೋ ಥರನೇ, ಹೊಸೊಬ್ರನ್ನ ಎಲ್ಲರೂ ಅದೇ ಥರನೇ ನೋಡೋದು. ಸೊ ಹಂಗಾಗಿ ನನಗೂ ಅದೇ ಥರದ್ದೇ ರೆಸ್ಪಾನ್ಸ್ ಸಿಕ್ಕಿರೋದು. ಇವನ್ ನನ್ನ ಹಳಬಳಾಗಿರ್ಬೋದು, ಸುಮಾರು ವರ್ಷಗಳಿಂದ ನನ್ನ ಮುಖ
ಪರಿಚಯ ಎಲ್ಲರಿಗೂ ಇರ್ಬೋದು. ಡೈರೆಕ್ಷನ್ ಎಲ್ಲ ಕೊಡೋಷ್ಟೆಲ್ಲ ಧೈರ್ಯ ಯಾರಿಗೂ ಇಲ್ಲ. ಆ ಟೈಮಲ್ಲೇ ನಾನು ಸುದೀಪ್ ಸರ್ ಕೇಳಿದೆ, ಸರ್ ನಂದು ಒಂದು ಕತೆ ಇದೆ ಅಲ್ಲಿ. ಕೇಳುವಾಗ್ಲೂ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು. ಸುದೀಪ್ ಸರ್ ಬಟ್ ಒಂಚೂರು ಪರಿಚಯ ಇದ್ದಿದ್ರಿಂದ ಸರ್ ಹಿಂಗೊಂದು ಪ್ರಯತ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನೋಡಿ ಎಲ್ಲಾದರೂ ನಿಮ್ಮ ಪ್ರೊಡಕ್ಷನ್ ಏನಾದರೂ ಸಾಧ್ಯ ಆದರೆ ಇದು ಮಾಡಿ ಅಂತ ಹೇಳಿ. ಸೊ ಅಂದರೆ ತುಂಬ ಸರ್ಪ್ರೈಸಿಂಗ್ಲಿ ತುಂಬ ಒಳ್ಳೆ ರಿಯಾಕ್ಷನ್ ಬಂತಲ್ಲಿಂದ. ಅಂದರೆ ಹೌದಾ ನೀವು ಸಿನಿಮಾ ಮಾಡ್ಬೇಕನ್ಕೊಂಡೆ, ಇಟ್ಸ್ ವೆರಿ ಗುಡ್ ಥಿಂಗ್ ಅನ್ನೋ ಥರ ಎಲ್ಲ ಆಗಿ. ಆಮೇಲೆ ಅವರು ನಾನು ಚೂರು ಕತೆನೂ ಕೇಳಿದ್ರು, ಅವ್ರು ಒಂದು ಲೈನರ್ ಕೇಳಿದ್ರು, ಚೆನ್ನಾಗಿದೆ ನೀವು ಜಾಕ್ ಮಂಜು ಕತೆ ಹೇಳಿ ಅಂತ ಅಂದರು. ಸೊ ಹಾಗೆ ಮಂಜು ಸರಿ ಕತೆ ಹೇಳಿ. ಮಂಜು ಸರ್ ತುಂಬ ಚೆನ್ನಾಗಿ ಕತೆ ಕೇಳ್ತಾರೆ ಆ್ಯಕ್ಚುಲಿ, ಒಂದು ಅಂತ ಕೇಳ್ತಾರೆ. ಸೊ ತುಂಬ ಚೆನ್ನಾಗಿ ಕತೆ ಕೇಳ್ತಾರೆ. ಕತೆ ಕೇಳಿದ್ರು, ಕತೆ ಚೆನ್ನಾಗಿ ಹೇಳ್ತೀರಿ ನೀವು ಆ್ಯಂಕರ್ ಅಲ್ಲ, ಸಿನಿಮಾ ಮಾಡ್ಬೇಕಲ್ಲ ಅಂದರು. ಓಕೆ, ಹೇಳ್ಬೇಕಾಗಿತ್ತು ನಾನು ಸಿನಿಮಾನೂ ಮಾಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು. ಅವಾಗ ಹೇಳಿದೆ ಸರ್ ಎರಡು ಶಾರ್ಟ್ ಮೂವಿ ಮಾಡಿದ್ದೀನಿ ಒಂದ್ಸಲ ನೋಡಿ ಅಂತ. ಎರಡು ಶಾರ್ಟ್ ಮೂವಿ ಮಾಡಿದ್ದೆ ಆ ಟೈಮಲ್ಲಿ. ಸೊ ಶಾರ್ಟ್ ಮೂವಿ ತೋರಿಸಿ ಅವ್ರಿಗೆ ಬೇರೆ ಇಷ್ಟ ಆಗಿ, ಇವನ್ ಸುದೀಪ್ ಸರ್ಗೂ ಶಾರ್ಟ್ ಮೂವಿ ತರಿಸಿದೆ. ಸೊ ಇಷ್ಟ ಆಗಿ ಓಕೆ ಮಾಡ್ತಾರೆ. ನಿಮ್ಮನ್ನ ನಾನು ಸೆಲ್ಫ್ ಗ್ರೋನ್ ವುಮೆನ್ ಅಂತ ಹೇಳ್ಬೋದು, ಯಾಕಂದ್ರೆ ಈ ಫೋಟೋಸ್ ಹೇಳುತ್ತೆ, ಆಂಕರಿಂಗ್ ಮೂವಿ, ಮತ್ತೆ ಮತ್ತೆ ಬಿಗ್ ಬಾಸ್, ಅದಾದ್ಮೇಲೆ ಮತ್ತೆ ಮೂವೀಸ್ಗಳು. ಮ್ಯಾಮ್ ಇದೇನು ಮ್ಯಾಮ್ ಇದು, ನನಗೆ ಈ ಒಂದು ಫೋಟೋಲಿ ಇದೊಂದು ಕಾಡ್ತಿದ್ದೆ, ಇದೇನು ಮ್ಯಾಮ್ ಇದು? ಅದು patibeku.com ಸಿನಿಮಾ. ಓ ಹೌದು, ಓಕೆ. 2012 ಇಂದ 21 ವರೆಗೂ ನಿಮ್ಮ ಜರ್ನಿ ಇದೆ, ಅದ್ರ ಬಗ್ಗೆ ಹೇಳಿ ಮ್ಯಾಮ್. 2007 ಇಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿದೆ ಜರ್ನಿ. ಶೀಟೇಲ್ಸ್, ಶೀಟೇಲ್ಸ್ ವರೆಗೂ ತುಂಬಾ ಚೆನ್ನಾಗಿದೆ. ಶೀಟೇಲ್ಸ್ ಅಂದ್ರೆ ಅವಳ ಕಥೆಗಳು. ನಾನೊಂದಷ್ಟು ಕಥೆಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವಾಗ ಈ ಹಂತದಲ್ಲಿ. ಸೊ ಆ ಕತೆಗಳಿಗೆಲ್ಲ ಜಾಗ ಮಾಡ್ಕೊಂಡಿದ್ದೀನಿ ನಾನು ಹೇಳೋದಕ್ಕೆ. ಅದು ಹೆಂಗೆ ಆಗಿರ್ಬೋದು ಅಂದರೆ ಡಿಜಿಟಲಿ ಇವಾಗ ಡಿಜಿಟಲ್ ಇನ್ನೂ ಕತೆ ಹೇಳ್ಬೋದು, ಆ್ಯಂಡ್ ಬರೀ ಅಂದರೆ ಆಡಿಯೋಲ್ಲೇ ಕತೆ ಹೇಳ್ಬೋದು. ಸೊ ಸಿನಿಮಾ ಅಂತ ಅಲ್ಲ, ಯಾವುದೇ ನನ್ನ ಕತೆಗಳು, ನಮ್ಮ ಟೀಮ್ ಕತೆಗಳು, ಯಾರೇ ಕತೆ ಹೇಳಕ್ಕೆ ಇಷ್ಟಪಟ್ಟರು. ನಾನು ಎಂದಕ್ಕಪ್ಪ ಕೇಳ್ತಿದ್ದೀನಿ ಅಂದರೆ, ಆ್ಯಸ್ ಅ ಆ್ಯಂಕರ್ ನೀವು ಎಷ್ಟು ಸ್ಟ್ರಗಲ್ ಪಟ್ಟು, ಆ್ಯಸ್ ಅ ವುಮೆನ್ ಆಗಿ ಸ್ಟ್ರಗಲ್ ಪಟ್ಟು, ಆ್ಯಂಕರಿಂದ ಹಿಡಿದು ಒಂದು ಡಬ್ಬಿಂಗ್ ಸ್ಟುಡಿಯೋ ಮಾಡಿದ್ರವರೆಗೂ ಎಷ್ಟು ಸ್ಟ್ರಗಲ್ ಇತ್ತು ನಿಮಗೆ? ಸ್ಟ್ರಗಲ್ ಇವತ್ತಿಗೂ ನಿಂತಿಲ್ಲ. ಹೌದಾ, ಓಕೆ. ಸ್ಟ್ರಗಲ್ ನಿಂತಿಲ್ಲ, ಮೋಸ್ಟ್ಲಿ ನಂಬೋರ್ ಸಂಖ್ಯೆ ಜಾಸ್ತಿ ಆಯಿತು ಅನಿಸುತ್ತೆ. ಅಂದರೆ ಮೊದಲನೇದಾಗಿ ಯಾರೆಲ್ಲ ಬರ್ತೀವಲ್ಲ ಅವಾಗ ನಾವು ತುಂಬ ಕ್ರೂಡ್ ಆಗಿರ್ತೀವಿ, ನಮ್ಮ ಕೆಲಸನ ಯಾರು ನೋಡಿರಲ್ಲ. ಅವತ್ತಿನ ದಿವಸಕ್ಕೆಲ್ಲರೂ ಡೌಟೇ ಮಾಡ್ತಿರ್ತಾರೆ. ಆದರೆ ಒಂದು ಕರಿಯರಲ್ಲಿ ಒಂದು ಜರ್ನಿ ನೋಡಿದಾಗ, ಒಂದು ಪಾತ್ ನೋಡಿದಾಗ, ಒಂದು ಸ್ಟೆಬಿಲಿಟಿ ನೋಡಿದಾಗ ನಮ್ಮ ಮೇಲೆ ನಂಬಿಕೆ ಸುತ್ತಮುತ್ತನವ್ರಿಗೆ ಜಾಸ್ತಿ ಆಗುತ್ತೆ. ಇವತ್ತಿದ್ದು ಸ್ಟುಡಿಯೋ ನಂದಲ್ಲ, ನನ್ನ ನಂಬಿ ಇನ್ವೆಸ್ಟರ್ಸ್ ಬಂದರು, ಇನ್ವೆಸ್ಟರ್ಸ್ ಇಂದ ಸ್ಟುಡಿಯೋ ಆಯಿತು, ಈ ಥರ ಒಂದು ಸ್ಟುಡಿಯೋ ರೆಡಿ ಮಾಡೋದಕ್ಕಾಯ್ತು. ನಾನು ಆ್ಯಂಕರೇ, ನನ್ನ ಹತ್ರ ಆ್ಯಂಕರ್ಗಿದಷ್ಟೇ ಅಂದರೆ ಒಂದು ಆ್ಯಂಕರ್ ಹೆಂಗಿರ್ಬೋದು ಹಂಗೆ ನಾನಿರೋದು. ಬಟ್ ಇವನ್ ಮಂಜು ಸರ್ ಆಗಿರ್ಬೋದು ಅಥವಾ ಈ ಶೀಟೇಲ್ ಸ್ಟುಡಿಯೋಗಾಗಿರ್ಬೋದು, ಇಷ್ಟೆಲ್ಲ ಅವರು ನಂಬಿದ್ರಲ್ಲ, ಅದು ಮೋಸ್ಟ್ಲಿ ನನ್ನ ಅದೇ ಆ್ಯಂಡ್ ಅಗೇನ್ ದೇವರ್ ದ ಬ್ಲೆಸ್ಸಿಂಗ್ಸ್ ಇದೆ. ಥ್ರೂ ಔಟ್ ನಾನು ಕೆಲಸ ಮಾಡ್ತಾನೆ ಇದ್ದೀನಿ, ಯಾವತ್ತೂ ನನ್ನ ಕೆಲಸ ಸ್ಟಾಪೇ ಮಾಡಿಲ್ಲ. ಅಲ್ಲಿಂದ 2007 ನನ್ನ 12-13 ಅವರ್ ಕೆಲಸ ಎವ್ರಿ ಡೇ, ಇವತ್ತಿಗೂ ನನ್ನ 12-13 ಅವರ್ಸ್ ಕೆಲಸ, ಒನ್ ಡೇ ನಾನು ಮಿಸ್ ಮಾಡಲ್ಲ. 12-13 ಅವರ್ಸ್ ಕೆಲಸ ಮಾಡಿ ಆಫೀಸಲ್ಲೇ ಕೆಲಸ ಮಾಡಿದವ್ರ ಕೇಳಿ ನೀವು. ನಮ್ಮ ಆಫೀಸಲ್ಲೇ 9 ಅವರ್ಸ್ ಲಾಗಿನ್ ಪ್ಲಸ್ 1 ಅವರ್ ಎಕ್ಸ್ಟೆಂಡ್ ಇರುತ್ತೆ. ಆ ಥರ ಕೆಲಸ ಮಾಡೋರಿಗೆ ಕಷ್ಟ. ಓಕೆ, ಇಂಟ್ರೆಸ್ಟ್ ಇಂದ ಅಂದ್ರೆ ನಾವು ಕೆಲಸನ ಇಷ್ಟಪಟ್ಟು ಆಮೇಲೆ ಅಲ್ಲಿಂದ ಇನ್ನೂ ಒಂದು ಮಾಡೋಣ, ಆ ಜೋಶ್ ಇರ್ಬೇಕು, ಏನೋ ಮಾಡೋಣ ಅನ್ನೋ ಜೋಶ್ ಇದ್ರೆ ಮಜಾ ಸಿಗುತ್ತೆ ಅಂತ ಅನ್ಸುತ್ತೆ ಎಲ್ಲ ಕೆಲಸದಲ್ಲೂ. ಆಮೇಲೆ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ, ಕೆಲಸ ಮಾಡಬೇಕು, ದುಡಿಬೇಕು, ತಿನ್ಬೇಕಷ್ಟೇ ಆಪ್ಷನ್ಸ್. ಸೊ ಹಂಗಾಗಿರೋದ್ರಿಂದ ನಮಗೆ ಸಸ್ಟೈನ್ ಆಗಬೇಕು, ನಮ್ಮ ಒಳಗಡೆ ಇನ್ಸೆಕ್ಯೂರಿಟಿಗೂ ಫೀಡ್ ಮಾಡಬೇಕು, ಅದೆಲ್ಲದ್ರ ಜೊತೆಲಿ ಇದ್ದಾಗ ನಮಗೆ ಕೆಲಸ ಮಾಡದೆ ಬೇರೆ ಆಪ್ಷನ್ನೇ ಇಲ್ಲ. ಅದನ್ನೇ ಎಂಜಾಯ್ ಮಾಡಬೇಕು, ಅದ್ರ ಜೊತೆಲ್ಲೇ ಬದುಕಬೇಕು, ಹಂಗೆ ಇರಬೇಕು. ಸೊ ಹಾಗಾಗಿ ಅದನ್ನು ಗಟ್ಟಿ ಮಾಡ್ತು, ಅದನ್ನು ಸ್ಟ್ರಾಂಗೇ ಮಾಡ್ತು. ಇವತ್ತಿನ ದಿವಸ ನನಗೆ ಯಾವುದಾದ್ರು ಡೆಸರ್ಟಲ್ಲಿ ತೊಗೊಂಡೋಗಿ ಹಿಂಗೆ ಬಿಸಾಡಿದ್ರು ನಾನು ಬದುಕ್ತೀನಿ.
ಶಕ್ತಿ. ಓಕೆ, ಸಾಯಿ ಪಲ್ಲವಿ ಅವರು ಬಂದು ಡಬ್ಬಿಂಗ್ ಮಾಡ್ತಿದ್ರು, ಆದ್ರೆ ಅವ್ರ ಬಗ್ಗೆ ಹೇಳಿ ಮ್ಯಾಮ್. ಸಾಯಿ ಪಲ್ಲವಿ ಇದ್ದು ಕಂಪ್ಲೀಟ್ ಆಗಿ ಐ ಮೀನ್ ಆ ಪ್ರಾಜೆಕ್ಟ್ ಸಿಕ್ಕಿರೋದು ನಂಗೆ ರಕ್ಷಿತಿಂದ. ಏನಾಯ್ತು ಅಂದರೆ ಸ್ಟುಡಿಯೋ ಬಂದರು ರಕ್ಷಿತ್, ಫಸ್ಟ್ ಡೇ ಫಸ್ಟ್ ಟೈಮ್ ಸ್ಟುಡಿಯೋಗೆ ಬಂದು ರಕ್ಷಿತ್ಗೆ ಒಂದು ಒಳ್ಳೆ ಮೈಂಡ್ ಸೆಟ್ ಇದೆ, ಸ್ವಲ್ಪ ಚೆನ್ನಾಗಿ ಅಂದರೆ ಎನ್ಕರೇಜ್ ಮಾಡ್ತಾರೆ ಯಾರಿಗೆ ಆದ್ರೂ ಏನೇ ಮಾಡೋಕ್ಕೆ ಹೊರಟ್ರು. ಅದೆಲ್ಲ ಆ್ಯಕ್ಚುಲಿ ತುಂಬ ರೇರ್ಲಿ ಜನಗಳಿಗಿರೋದು ನೋಡಿ. ಸ್ಟುಡಿಯೋಗೆ ಬಂದ ತಕ್ಷಣವೇ ಅವರು ಓಹ್ ಚೆನ್ನಾಗಿದೆಯಲ್ಲ ಇದು, ಒಂದು ಪ್ರಾಜೆಕ್ಟ್ ಇದೆ ಮಾಡ್ತೀರಾ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಅವ್ರ ಫ್ರೆಂಡ್ ಒಬ್ರನ್ನ ಅದ್ರ ಡೈರೆಕ್ಟರ್ ಅವ್ರ ಫ್ರೆಂಡು ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಬಂದು ಪ್ರಾಜೆಕ್ಟ್ ನೋಡಿ. ಆ್ಯಂಡ್ ನನಗೆ ಸ್ಪೆಷಲಿ ಒಂದು ನನಗಂತ ಅಲ್ಲ, ನಮ್ದು ಇಡೀ ಟೀಮಿಗೆ ಕನ್ನಡ ಟುವರ್ಡ್ಸ್ ಒಂದು ದೊಡ್ಡ ಮಟ್ಟದ್ದು ಪ್ರೀತಿ ಇದೆ. ನಾವು ಓಕೆ ಅದೊಂದೇನೋ ಪ್ರಾಜೆಕ್ಟು ತಮಿಳ್ ಪ್ರಾಜೆಕ್ಟು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಮಾಡಿ ಕಳಿಸ್ಬಿಡೋಣ ಅನ್ನೋ ಥರ ಇಲ್ಲ ನಮಗೆ. ಓ ಪ್ರಾಜೆಕ್ಟ್ ನಮಗೆ ಬಂತ ಕನ್ನಡ ಸಿನಿಮಾ ಮಾಡಿ ಕಳ್ಸೋಣ ಅಲ್ಲಿಗೆ ಅನ್ನೋ ಥರ ನಾವು ಯೋಚನೆ ಮಾಡ್ತೀವಿ. ಸೊ ಅದು ಕನ್ನಡ ಸಿನಿಮಾ ಆಗಿದೆ ನಿಮ್ಗೆ ನೋಡಿ, ಅದು ಡಬ್ಬಿಂಗ್ ಸಿನಿಮಾ ಥರ ಅನ್ಸೋಕ್ಕಿಂತ ಜಾಸ್ತಿ ಒಂದು ಕನ್ನಡ ಸಿನಿಮಾ ನೋಡಿರೋ ಫೀಲಿಂಗ್ ನಿಮಗೆ ಸಿಗುತ್ತೆ. ಮ್ಯಾಮ್ ಇದರಲ್ಲಿ ನಿರೂಪ್ ಅವ್ರು ಮಾಡಿದ್ದಾರೆ, ಅವ್ರಿಗೆಲ್ಲ ಕತೆ ಒಪ್ಪಿಸ್ಬೇಕಂದ್ರೆ ಹೇಗೆ ಹೇಗೆ ಅನ್ನಿಸ್ತು? ಕತೆ ತುಂಬ ಸ್ಟ್ರಾಂಗ್ ಆಗಿದೆ, ಈ ಕತೆ ವಿಂಗೋ ಸೀಟ್ ಕತೆ ಇದೆಯಲ್ಲ ಅದು ದೇವ್ರ ದಯೇನೋ ಏನೋ ಗೊತ್ತಿಲ್ಲ ತುಂಬ ಸ್ಟ್ರಾಂಗ್ ಆಗಿ ಬಂದು ಫಸ್ಟ್ ಬರೆದಾಗಲೇ ತುಂಬ ಚೆನ್ನಾಗಿತ್ತು. ಆ ಕಥೆಯಿಂದನೇ ಪ್ರೊಡ್ಯೂಸರ್ ಸಿಕ್ಕಿ, ಆ ಕಥೆಯಿಂದನೇ ಸುದೀಪ್ ಸರ್ ಒಪ್ಕೊಂಡ್ರು, ಆ ಕಥೆಯಿಂದನೇ ಸುದೀಪ್ ಸರ್ ಇನ್ನೊಬ್ಬರಿಗೆ ಅದನ್ನ ಸಜೆಸ್ಟ್ ಮಾಡಿದ್ರು, ಆ ಕಥೆಯಿಂದನೇ ನಿರೂಪ್ ಒಪ್ಕೊಂಡ್ರು, ಆ ಕಥೆಯಿಂದನೇ ಅಷ್ಟು ಫಾರ್ಮ್ ಆಯ್ತು ಇವತ್ತು, ಆ ಕಥೆಯಿಂದನೇ ಇವತ್ತು ಜನರು ಬಂದು ಸಿನಿಮಾ ನೋಡಬೇಕು. ಸೊ ಆ ಕತೆ ಇಟ್ ಈಸ್ ಅ ವೆರಿ ಸ್ಟ್ರಾಂಗ್ ಸ್ಟೋರಿ. ಆದರೂ ಅದನ್ನು ಹೇಳಿದ ತಕ್ಷಣ ಇಲ್ಲಿವರೆಗೂ ನನಗೆ ವಿಂಡೋ ಸೀಟ್ ಎಷ್ಟು ಪಾಸಿಟಿವ್ ಅಂದರೆ, ವಿಂಡೋ ಸೀಟ್ ಕತೆ ಮೊದಲಿನ ಪ್ರೊಡ್ಯೂಸರ್ಸ್ ಎಲ್ಲ ಆ್ಯಕ್ಚುಲಿ ಕತೆ ಕೇಳಿ ನೋವು ಅಂದಿಲ್ಲ, ಕತೆನೇ ಕೇಳಲಿಲ್ಲ, ಕತೆ ಕೇಳೋಕ್ಕೆ ಒಂದು ಆಪ್ಷನ್ ಮಾಡಿಕೊಟ್ಟಿಲ್ಲ. ಬಟ್ ಕತೆ ಕೇಳಿದವ್ರು ಯಾರು, ನಮ್ಮ ಸಿನಿಮಾಟೋಗ್ರಫರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ನಂದು ಇಡೀ ಟೀಮ್ ಫಾರ್ಮ್ ಆಗಿರೋದೇ ಕತೆ ಕೇಳ್ಕೊಂಡು ಮೇಡಮ್ ಈ ಥರದೊಂದು ಕತೆನ ಮಾಡೋಣ ಮಾಡೋಣ ಈ ಥರ ಮಾಡೋಣ ಮಾಡೋಣ ಆ ಥರ. ಹಂಗೆ ಫಸ್ಟ್ ನಾನು ಆಡಿಷನ್ ಕರೆದೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆಲ್ಲ, ಅವರೆಲ್ಲರೂ ಅಷ್ಟೇ ಕತೆ ಕೇಳ್ಕೊಂಡು ಹಂಗೆ ನಿರೂಪ್ಗೆ ಫಸ್ಟ್ ನಾವು ಈ ನೋನ್ ಫೇಸು ಆ್ಯಂಡ್ ಸ್ವಲ್ಪ ಪಾಪ್ಯುಲಾರಿಟಿ ಇರೋರು, ಒಳ್ಳೆ ಸಿನಿಮಾಗಳು ಕೊಡೋರು, ಒಳ್ಳೆ ಸಿನಿಮಾ ಟೇಸ್ಟ್ ಇರೋ ಅಂಥವ್ರು ಬೇಕಿತ್ತು, ಮತ್ತು ತುಂಬ ಚೆನ್ನಾಗಿರೋ ಅಂತ ಹೀರೋ ನೋಡಿದ ತಕ್ಷಣ ವಾವ್ ಅಂತ ಅನ್ಸೋ ಅಂತ ಹೀರೋ ಬೇಕಿತ್ತು. ನಿಮ್ಗೆ ನಿರೂಪ್ ನೋಡಿದ ತಕ್ಷಣ ವಾವ್ ಅಂತ ಅನ್ಸೋ ಅಂತ ಕ್ಯಾಟಗರಿ ಬಿಲಾಂಗ್ ಆಗುವಂತ ಇದವರು ಹೀರೋ. ಸೊ ಹಾಗಾಗಿ ನಾನು ನಿರೂಪ್ ಅಂದ ತಕ್ಷಣ ನಮ್ಮ ಇಡೀ ಟೀಮ್ ನಾವೆಲ್ಲರೂ ನಮ್ಮ ಎಲ್ಲ ಡಿಸಿಷನ್ಸು ಟೀಮ್ ತಗೊಳ್ತಾ ಇದ್ವಿ. ಸೊ ನಮ್ಮ ಟೀಮ್ ಎಲ್ಲರೂ ಓಕೆ 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 ನಿರೂಪ್ ಸೂಪರ್ ಅಂತ ಅಂದರು, ನಾವು ನೋಡೋಣ ಇರಲಿ ಒಪ್ಕೊಂತಾರ ಅಂತ ಹೇಳಿ. ಅಂದ ಫಸ್ಟ್ ಡೇ ಕಾಫಿ ಡೇಲಿ ಹೋಗಿ ನಾನು ಸ್ವಲ್ಪ ನರ್ವಸಲ್ಲಿ, ನನಗೆ ನರ್ವಸ್ನೆಸ್ ಥ್ರೂ ಔಟ್ ಇದೆ, ಯಾಕೆ ಅಂದರೆ ಡೈರೆಕ್ಷನ್ಗೆ ಬಂದಾಗಿಂದ ನನಗೆ ನರ್ವಸ್ನೆಸ್ ಇದೆ, ಯಾರೋ ಒಪ್ಕೊಳ್ತಾರೋ ಬಿಡ್ತಾರೋ ಈ ಥರದ್ದು. ಅದು ಇನ್ನೂ ಹೋಗಿಲ್ಲ, ಸಿನಿಮಾ ರಿಲೀಸ್ ಆಗೋ ತನಕನೂ ಹೋಗಲ್ಲ ಅನ್ಸುತ್ತೆ. ಹೇಳಿದ ತಕ್ಷಣ ಒಪ್ಕೊಂಡ್ರು ಅವರು. ನಿಮ್ಮ ರಿಯಲ್ ಲೈಫ್ನಲ್ಲಿ ಯಾವತ್ತಾರ ವಿಂಡೋ ಸೀಟ್ ಪಕ್ಕ ಕುತ್ಕೊಂಡು ಟ್ರಾವೆಲ್ ಮಾಡಿ? ಎಲ್ಲ ಟೈಮಲ್ಲೂ, ಎಲ್ಲ ಟೈಮಲ್ಲೂ ವಿಂಡೋ ಸೀಟ್ ಇಸ್ ಚಾಯ್ಸ್. ಇದ್ರೆ ನಿಮಗೆ ಎರಡು ಸೀಟ್ ಇದ್ರೆ ನೀವು ಬೇರೆ ಚೂಸ್ ಮಾಡಲ್ಲ, ಯಾರೇ ಆದ್ರೂ ವಿಂಡೋಸ್ ಪಕ್ಕನೇ ಹೋಗಿ ಕುತ್ಕೊಂತಾರೆ. ಬೇರೆ ಚೂಸ್ ಮಾಡಿದ ಯಾವುದು ವ್ಯಕ್ತಿ ಅಂದ್ರೆ ಸ್ವಲ್ಪ ಏನೋ ಬೇರೆ ಏನೋ ಸಮಸ್ಯೆ ಇರಬೇಕು ಅವ್ರಿಗೆ ಅಷ್ಟೇ, ಏನೋ ಶೀತ ಕೆಮ್ಮು ನೆಗಡಿ ಜ್ವರ ಈ ಥರದ್ದು ಏನಾದರೂ ಇದ್ರೆ ಬೇರೆ ಸೀಟ್ ಸೆಲೆಕ್ಟ್ ಮಾಡ್ತಾರೆ ಹೊರತು, ಒಬ್ಬ ನಾರ್ಮಲ್ ಮನುಷ್ಯ ಅವನ ಹತ್ರ ಎರಡು ಸೀಟ್ ಇದೆ ಅಂದ್ರೆ ಅವ್ನು ವಿಂಡೋ ಸೀಟೇ ಸೆಲೆಕ್ಟ್ ಮಾಡೋದು. ಸೊ ಹಂಗೆ ಜನನೂ ಅಷ್ಟೇ ವಿಂಡೋ ಸೀಟ್ ಟಿಕೆಟ್ನ ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಸಿನಿಮಾ ನೋಡಬೇಕು. ನಾನು ನಿಮಗೆ ಮೂರು ಆಪ್ಷನ್ಸ್ ಕೊಡ್ತೀನಿ, ನಾನು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೇಕು ಅದರಲ್ಲಿ. ಫಸ್ಟು ಆ್ಯಂಕರಿಂಗ್, ಇಲ್ಲಾಂದ್ರೆ ಆ್ಯಕ್ಟಿಂಗ್, ಇಲ್ಲಾಂದ್ರೆ ಡೈರೆಕ್ಷನ್. ಈ ಮೂರಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀನಿ? ಆ್ಯಕ್ಟಿಂಗ್ ಥರ್ಡ್ ಬರುತ್ತೆ. ಓಕೆ, ನನಗೆ ಐ ಡೋಂಟ್ ಥಿಂಕ್ ಐ ಆಮ್ ಅ ಗ್ರೇಟ್ ಆ್ಯಕ್ಟ್ರೆಸ್ ಅಂತ ಅನ್ಸಲ್ಲ ನನಗೆ, ನನಗಿಂತ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡೋವಂಥವ್ರು ಇದ್ದಾರೆ. ಸದ್ಯಕ್ಕೆ ಡೈರೆಕ್ಷನ್ ಫಸ್ಟ್ ಬರುತ್ತೆ, ಆ್ಯಂಕರಿಂಗು ನನ್ನ ಲೈಫು, ನನಗೆ ಲೈಫ್ ಕೊಟ್ಟಿದ್ದೆ ಆ್ಯಂಕರಿಂಗ್ ಆಗಿರೋದ್ರಿಂದ. ಹಾಂ, ಅದ್ರ ಟುವರ್ಡ್ಸ್ ನನಗೆ ಗ್ರೇಟ್ ರೆಸ್ಪೆಕ್ಟು ಇದೆ, ಅದ್ರ ಟುವರ್ಡ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿನೂ ಇದೆ. ಸೊ ಆ್ಯಂಕರಿಂಗ್ ಸೆಕೆಂಡಲ್ಲಿ ಇಡಲ್ಲ, ಬಟ್ ಡೈರೆಕ್ಷನ್ ಸದ್ಯಕ್ಕೆ ನನಗೆ ತುಂಬ ದೊಡ್ಡ ಮಟ್ಟಿನ ಖುಷಿ ಕೊಡ್ತಾ ಇದೆ. ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವ್ದಾರ ಕೊಡ್ತಾ ಇದೆ? ಹೌದು, ನೆಕ್ಸ್ಟ್ ಡೈರೆಕ್ಷನ್ನೇ ಮಾಡ್ತೀನಿ. ಮತ್ತೆ ಅದನ್ನು ಕಿಕ್ ಕೊಟ್ಕೊಂಡು ಹೋಗುತ್ತ? ಹೌದು, ನಿಮಗೆ ವಿಂಡೋ ಸೀಟ್ ಕಿಕ್ ಕೊಡ್ತು ಅಂದ್ರೆ ನನ್ನ ಎಲ್ಲ ಸಿನಿಮಾಗಳು ಕಿಕ್ ಕೊಡುತ್ತೆ. ಓಕೆ ಮ್ಯಾಮ್, ಯಾವ್ಯಾವ ಪ್ಲೇಸಸ್ ಅಲ್ಲಿ ಶೂಟ್ ಆಗಿದೆ ಮೂವಿ?
ಸಾಗರ, ಶಿವಮೊಗ, ತಾಳಗುಪ್ಪ, ಬೆಂಗಳೂರು ಆ್ಯಂಡ್ ಹೈದರಾಬಾದಲ್ಲಿ ಶೂಟ್ ಆಗಿದೆ. ನೀವು ಡೈರೆಕ್ಷನ್ ಬರೋಕ್ಕೆ ಯಾರು ಇನ್ಸ್ಪಿರೇಷನ್ ನಿಮಗೆ? ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಥ್ಯಾಂಕ್ಸ್ ಹೇಳ್ತೀರೋ ಡೈರೆಕ್ಷನ್ಗೆ ಬಂದಿದ್ದಕ್ಕೆ. ಅಲ್ಲ, ಅವರೇ ರೀಸನ್ ಅಲ್ವಾ ಡೈರೆಕ್ಷನ್ಗೆ ಬರೋದಕ್ಕೆ ಅನ್ನೋಕ್ಕಿಂತ ಜಾಸ್ತಿ ಡೈರೆಕ್ಷನ್ ಮಾಡೋದಕ್ಕೆ ಅವರಿಗೆ ಥ್ಯಾಂಕ್ಸೇ. ಇಲ್ಲ, ಅವ್ರು ನಂಬಿಲ್ಲ ಅಂದ್ರೆ ಮೋಸ್ಟ್ಲಿ ಇವತ್ತಿಗೂ ನಾನು ಸ್ಟ್ರಗಲ್ ಮಾಡಿಕೊಂಡೆ ಆಗ್ತಿತ್ತೋ ಇಲ್ಲೋ ಸಿನಿಮಾ, ಇವತ್ತು ಆ ಸಿನಿಮಾ ಹಾಕೊಂಡು ಕೈಯಲ್ಲಿ ಕೂತಿದೆ ನಮ್ಮ ರಿಲೀಸ್. ಇಲ್ಲ ಮ್ಯಾಮ್, ನಾನು ಒಂದು ಮಾತು ಹೇಳ್ತೀನಿ, ಆಸ್ ಅ ಆಂಕರ್ ಅಂತಲ್ಲ, ಬೆಳೆಸೋ ಗುಣ ಒಬ್ರಿಗಿದ್ರೆ ಅದು ನೋಡಿ ಮ್ಯಾಮ್, ಈಗ ಅವರೊಂದು ಬೀಜ ಹಾಕಿದ್ರು, ಈಗ ರಕ್ಷಿತ್ಗೂ ಅವರೇ ಸಪೋರ್ಟ್ ಮಾಡಿದ್ರು, ರಕ್ಷಿತ್ ಅವ್ರು ನಿಮಗೆ ಸಪೋರ್ಟ್ ಮಾಡಿದ್ರು, ಆತರ ಮುಂದೆ ಫಾರ್ವರ್ಡ್ ಆಗಬೇಕು. ಅವಾಗ ಇಂಡಸ್ಟ್ರಿ ಒಂದ್ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಆಕ್ಚುಲಿ ಸುದೀಪ್ ಸರ್ ಅಂತವ್ರು ಇವಾಗ ನನ್ನ ಪ್ರಕಾರ ಅವ್ರು ಇಟ್ಟಿರೋ ನಂಬಿಕೆ ಇದೆಯಲ್ಲ ತುಂಬಾ ದೊಡ್ಡದು. ಹೌದು. ಆಮೇಲೆ ಅವ್ರ ಕಡೆಯಿಂದ ಮಂಜು ಸರ್ಗೆ ಬಂದಾಗ ಮಂಜು ಸರ್ ಅದನ್ನ ಇನ್ನು ಸ್ವಲ್ಪ ವ್ಯಾಲ್ಯೂ ಮಾಡಿ ಕನ್ಸಿಡರ್ ಮಾಡಿದ್ರು ಅನ್ಸುತ್ತೆ. ಇವಾಗ ನಾನು ಇನ್ನು ಡೈರೆಕ್ಟ್ ಗೆ ಮಂಜು ಸರ್ ಹತ್ರ ಹೋಗೋದ್ಕಿಂತ ಸುದೀಪ್ ಸರ್ ಥ್ರೂ ಬಂದಿರೋದ್ರಿಂದ ಸೊ ಅದು ಇನ್ನು ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಸಿಕ್ತು ನನಗೆ. ಸೊ ಹಾಗಾಗಿ ಸುದೀಪ್ ಸರ್ದು ನಂಬಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ನನಗೆ ಹೆಲ್ಪ್ ಆಗಿದೆ. ಅಂಡ್ ಇವತ್ತಿಗೂ ಅವರು ಪಾಪ ಎಲ್ಲಾಗದು ಏನೇ ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಸೆಲ್ಫ್ಲೆಸ್ ಆಗಿ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 28ಗೆ, ಜುಲೈ 28ಗೆ ವಿಕ್ರಾಂತ್ ರೋಣನ್ ರಿಲೀಸ್ ಇದೆ, ಜುಲೈ 8ಗೆ ನಿಮ್ಮ, ಜುಲೈ 1ಗೆ ನಿಮ್ಮ ಮೂವಿ ರಿಲೀಸ್ ಇದೆ, ಯಾವ್ದನ್ ಕಂಪೇರ್ ಮಾಡ್ತೀರಾ? ಎರಡು ನಮ್ದೇ ಸಿನಿಮಾ. ಓ, ಜಾಕ್ ಮಂಜು ಅವ್ರದೇ ಅಂತಾನ? ಎರಡು ನಮ್ದೇ ಸಿನಿಮಾ ಅಲ್ವಾ. ಈಗ ಮಂಜು ಸರ್ಗೆ ಎರಡು ಸಿನಿಮಾನು ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ರೀತಿಲಿ ವರ್ಕ್ ಆಯ್ತು ಅಂದ್ರೆ ನಾಳೆ ನಮ್ಮಂತವ್ರು 4 ಜನಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತಾರೋ ಏನೋ. ಸೊ ಅವ್ರು ಮೊದ್ಲಿಂದನು ಆಕ್ಚುಲಿ ಸುಮಾರು ಸಿನಿಮಾಗಳು ಅವ್ರು ಫಸ್ಟ್ ಟೈಮರ್ಸ್ ಮಾಡಿದ್ದಾರೆ. ವಿಕ್ರಾಂತ್ ರೋಣ ತುಂಬಾ ದೊಡ್ಡ ಸಿನಿಮಾ ಮಾಡ್ತಾ ಇದಾರೆ, ಸೊ ಸ್ಟಾರ್ ಸಿನಿಮಾ ಮಾಡ್ತಾ ಇದಾರೆ ಅದೆಲ್ಲ ಹೌದು. ಬಟ್ ಅದನ್ನ ಬಿಟ್ಟು ಹೊರತಾಗಿ ನೋಡಿದ್ರೆ ಆಕ್ಚುಲಿ ತುಂಬಾ ಫಸ್ಟ್ ಟೈಮರ್ಸ್ ಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮಂಜು ಸರ್. ಅಂಡ್ ನಮಗೆ ಸಿಕ್ಕಿರೋ ಸಪೋರ್ಟಿಗೆ ಅವ್ರಿಗೆ ಒಳ್ಳೇದೇ ಆಗ್ಲಿ ಅಂತಾನೆ ಅನ್ಸುತ್ತೆ ಎಲ್ಲಾ ಹಂತದಲ್ಲೂ. ವಿಕ್ರಾಂತ್ ರೋಣ ಸೂಪರ್ ಆಗಿ ಅಂಡ್ ವಿಂಡೋ ಸೀಟ್ ಸೂಪರ್ ಆಗಿ. ವಿಕ್ರಾಂತ್ ರೋಣ ಟ್ರೈಲರ್ ನೋಡಿದ್ರ? ಹೌದೌದು ನೋಡಿದ್ರ. ಹೇಗೆ ಅನಿಸ್ತು? ವಿಕ್ರಾಂತ್ ರೋಣ ಟ್ರೈಲರ್ ನೋಡ್ದೆ ಇರ್ತೀವ, ಏನ್ ಕ್ವೆಶನ್ ಇದೆ? ಟ್ರೈಲರ್ ನೋಡಿದ್ರ ಹೇಗೆ ಅನಿಸ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್? ನಿಮಗೆ ಹೇಗೆ ಅನಿಸ್ತು? ನನಗೆ ಸೂಪರ್ ಆಗಿ ಅನ್ಸುತ್ತೆ, ವಿಜುವಲ್ ಟ್ರೀಟ್ ಆಗಿ ಅನ್ಸುತ್ತೆ ನನಗಂತ ನಿಜವಾಗ್ಲು. ಫಸ್ಟ್ ನಮ್ಮಲ್ಲಿ ಕುರುಕ್ಷೇತ್ರ 3D ಅಲ್ಲಿ ನೋಡಿದ್ ಫಸ್ಟ್, ಈಗ ವಿಜುವಲ್ ಟ್ರೀಟ್ ಅಂದ್ರೆ ನೆಕ್ಸ್ಟ್ ಅಂದ್ರೆ ವಿಕ್ರಾಂತ್ ರೋಣ. ಆ್ಯಕ್ಚುಲಿ ವಿಕ್ರಾಂತ್ ರೋಣ ಫಸ್ಟ್ ನೋಡಿದಾಗಲೇ ನನಗೆ ಅದೇ ಒಂದು ಲೆವೆಲ್ ಆಫ್ ವಾವ್ ಫೀಲಿಂಗು. ಆ್ಯಂಡ್ ಕನ್ನಡಕ್ಕೆ ಒಂಥರ ಪ್ರೈಡ್ ತಾನೆ ಅದು. ಈ ಥರದೊಂದು ಪ್ರಯತ್ನ, ಒಂದು ಹಾಲಿವುಡ್ ಸ್ಕೇಲ್ದು, ಹಾಲಿವುಡ್ ರೇ ಹಾಲಿವುಡ್ ಥರ ಕಾಣಿಸೋ ಅಂತ. ಇಲ್ಲ ಮ್ಯಾಮ್, ನಾನು ಒಂದು ಪ್ರಾಮಿಸಿಂಗ್ ಹೇಳ್ತೀನಿ, ಬರೋ ನೆಕ್ಸ್ಟ್ ಮೂವೀಸ್ ಎಲ್ಲ ನ್ಯಾಷನಲೈಸ್ಡ್ ಆಗೇ ಆಗುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ KGF ಬಂತು, 777 ಚಾಲಿ ಬಂತು, ಈಗ ವಿಕ್ರಾಂತ್ ರೋಣನು ಪ್ರೈಡ್ ಆಗುತ್ತೆ ಮ್ಯಾಮ್. ಯಾಕಂದ್ರೆ ಆ ಸ್ಕೇಲ್ ಅಲ್ಲಿ ಬರ್ತಿದ್ಯಲ್ಲ ನಮ್ಮ ಪ್ರೊಡಕ್ಷನ್ಸ್ ಎಲ್ಲ, ನೀವು ಅದಕ್ಕೆ ನೋಡೋಕ್ಕೂ ವಾವ್ ಫ್ಯಾಕ್ಟರ್ ಇರೋದ್ರಿಂದ ಇವಾಗ ತುಂಬಾ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಬರುತ್ತೆ, ಆದ್ರೆ ಎಲ್ಲಾದ್ರೂ ಈ ಲೆವೆಲ್ ಹಿಂಗ್ ನೋಡೋ ತರ ಅನ್ಸಲ್ಲ. ಈವನ್ ಬಾಲಿವುಡ್ ಅಲ್ಲಿ ಎಷ್ಟೊಂದು ಸಿನಿಮಾಗಳು ಮಾಡ್ತಿದ್ದಾರೆ, ಆದ್ರೆ ಅದು ಎಲ್ಲ ಸ್ಕೇಲ್ ದೊಡ್ಡದೇ ಇರುತ್ತೆ, ಬಟ್ ಯಾವ್ದು ಓ ಅಂತ ಅನ್ಸಲ್ಲ. ಇದು ಸ್ಕೇಲ್ ಬಿಡಿ, ಸುದೀಪ್ ಸರ್ ಸಿನಿಮಾ ಅದ್ರ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಬಟ್ ಅದನ್ನ ಆ ಲೆವೆಲ್ ತಗೊಂಡು ಹೋಗಿದಾರಲ್ಲ ಅನೂಪ್ ಭಂಡಾರಿ ಸರ್ ಅಂಡ್ ಸುದೀಪ್ ಸರ್, ಇವನ್ ಜಾಕ್ ಮಂಜು ಸರ್, ಅದು ಹ್ಯಾಟ್ಸ್ ಆಫ್. ಅದು ಡೆಫಿನೆಟ್ಲಿ ಒಂದು ಮಾರ್ಕ್ ಆಗಿ ನಿಂತ್ಕೊಳುತ್ತೆ ಅಂತ ಅನ್ಸುತ್ತೆ. ವಿಂಡೋ ಸೀಟ್ ಮೂವಿ ಜನರಿಗೆ ಹೇಗೆ ತಲುಪಿಸ್ತೀರಾ, ಏನಂತ ಹೇಳ್ತೀರಾ? ವಿಂಡೋ ಸೀಟ್ ಸಿನಿಮಾ ನೋಡಿ, ಅದೇ ಹೇಳಿದ್ನಲ್ಲ, ತುಂಬ ನಿಮಗೆ ಹೊಸ ಫೀಲಿಂಗು ಹೊಸ ಫ್ರೆಶ್ನೆಸ್ಸು ಡೆಫಿನೆಟ್ಲಿ ಕೊಡ್ತೀವಿ. ಯಾಕಂದರೆ ಕತೆಯನ್ನು ಕೂತ್ಕೊಂಡು ತಿಂಗಳುಗಟ್ಟಲೆ ಕಾಲ ಕೂತ್ಕೊಂಡು ಬರೆದಿದ್ದೀವಿ, ಆಮೇಲೆ ಆ ಕತೆಗೆ ಸರಿಯಾಗಿ ವಿಷುವಲ್ಸ್ ಇಟ್ಟಿದ್ದೀವಿ ಆ್ಯಂಡ್ ಅದಕ್ಕೆ ಸರಿಯಾಗಿ ಹಾಡುಗಳು ಅದ್ಭುತವಾಗಿ ಕೊಟ್ಟಿದ್ದೀವಿ. ಆ್ಯಂಡ್ BGM ಅರ್ಜುನ್ ಜನ್ಯಾ ಸರ್, ಅರ್ಜುನ್ ಜನ್ಯಾ ಸರ್ ನಾನು ಹೇಳಕ್ಕೆ ಮರ್ತೆ. ನಮ್ಮ ಸಿನಿಮಾದಲ್ಲಿ ಇಂಪಾರ್ಟೆಂಟ್ ಅಂತ ಒಂದಷ್ಟು ಆಸ್ಪೆಕ್ಟ್ಸ್ ಇಟ್ಟರೆ ಅರ್ಜುನ್ ಜನ್ಯಾ ಸರ್ ಸೆಪ್ರೇಟಾಗಿ ಇಂಪಾರ್ಟೆಂಟ್ ಆಗಿ ನಿಂತ್ಕೊತಾರೆ. ಯಾಕೆಂದರೆ ಅವ್ರಿಗೆ ಸಿನಿಮಾ ಕತೆ ಹೇಳಿದ ತಕ್ಷಣ ಮೇಡಮ್ ಇದೇನೋ ತುಂಬ ಇಂಟ್ರೆಸ್ಟಿಂಗ್ ಇದೆ ಮೇಡಮ್ ಮಾಡೋಣ ಅದೇ ಹೇಳಿದ್ನಲ್ಲ ಆ ಥರ. ಆ್ಯಂಡ್ ಲಾಸ್ಟ್ ಮೂಮೆಂಟ್ ತನಕನು ಮೊನ್ನೆ ತನಕನು ಮೇಡಮ್ ನಂಗೆ ಈ ಪೋರ್ಷನ್ ಏನೋ ಮಾಡೋಣ ಅನಿಸ್ತದೆ ಏನೋ ಮಾಡೋಣ ಅನ್ನಿಸ್ತದೆ ಅಂತ ಸರ್ ಅಪ್ಲೋಡಿಗೆ ಹೋಗ್ಬೇಕು ಬಿಡಿ ಸರ್. ಆ ಲೆವೆಲ್ಗೆ ಅರ್ಜುನ್ ಜನ್ಯಾ ಸರು
ಇಂಟ್ರೆಸ್ಟ್ ತೋರಿಸಿದ್ದಾರೆ ಈ ಸಿನಿಮಾ ಬಗ್ಗೆ. ಒಂದು ಮೂವಿಗೆ ಒಂದು ದೊಡ್ಡ ಸಪೋರ್ಟ್, ಯಾಕಂದ್ರೆ ಅರ್ಜುನ್ ಜನ್ಯಸರಿಗೆ ಅವಶ್ಯಕತೆ ಇಲ್ಲ. ಹೌದು ಹೌದು ಹೌದು, ನನಗೆ ಅವಶ್ಯಕತೆ ಇದೆ ಡೈರೆಕ್ಷನ್ ಮಾಡಿ ನಿಲ್ಲಿಸ್ಬೇಕಾಗಿರೋದು, ನನಗೆ ಅವಶ್ಯಕತೆ ಇದೆ, ಅಥವಾ ನಮ್ಮ ಎಲ್ಲ ನಮ್ಮ ಇಡೀ ಟೀಮ್ ಮೆಂಬರ್ಸಿಗೆ ಅವಶ್ಯಕತೆ ಇದೆ. ಬಟ್ ಅರ್ಜುನ್ ಜನ್ಯ ಸರ್ಗೆ ನನ್ನ ಸಿನಿಮಾ ಇನ್ ಉಳಿದಿರೋ ಎಲ್ಲ ಸಿನಿಮಾಗಳ ಥರ ನಂದು ಒಂದು ಸಿನಿಮಾ. ನನ್ನ ಸಿನಿಮಾ ಏನಾದ್ರೂ ಅವ್ರಿಗೆ ಬೇರೆ ಸಿನಿಮಾಗಳು ಸಿಗುತ್ತೆ, ಯಾಕಂದ್ರೆ ಅವ್ರು ಅರ್ಜುನ್ ಜನ್ಯ. ಬಟ್ ನಮ್ಮ ಸಿನಿಮಾಗ ಅವರು ತುಂಬ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬೇಕು ಮ್ಯಾಮ್ ಇದು ಅಂತ ಹೇಳಿ ನಮ್ಮ ಸಿನಿಮಾ ಬಿ ಜಿ ಎಂ ನೀವೇ ನಂಗೆ ಫೋನ್ ಮಾಡಿ ಹೇಳ್ತೀರ ನೋಡಿ. ಓಕೆ ಥ್ಯಾಂಕ್ ಯು. ಇದೇ ಜುಲೈ 1st ವಿಂಡೋ ಸೀಟ್ ಮೂವಿ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲೇ ಮೂವಿ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು.